ತಡಿಲಾರದ ಕಣ್ಣ ನೀರು ಹರಿದು ಬಂತು. ಯಾವ ಕಡೆ ಹೊಂಟಿ? ಯಾವ ಕಡೆ ಅಂದ್ರ ನಿಮ್ಮನಿಗ. ಅದ ಯಾಕ ಅಂದ್ರ ನೀ ಗಣಪತಿ ದರ್ಶನಕ್ಕೆ ಹೋಗೋದ್ರೊಳಗ ವಿಸರ್ಜನೆ ಆಗಿರ್ತದ ಅನ್ಸತ್ತ. ಅರೆ ಗಣಪತಿ ಏನು, ರಾನಾಡಿ ಮನಿ ಪ್ರತಿಯೊಂದು ಮಂದಿ ನನಗ ದೇವ್ರ ಸಮ ಇದ್ದಂಗ. ಮತ್ತ ಅವ್ರ ದರ್ಶನ ಆಯ್ತಂದ್ರ ದೇವ್ರ ದರ್ಶನ ಆದಂಗ ನನಗ. ನಮ್ ಮನಿ ಅಂಗಳದಾಗ ಸ್ವಂತ ಅಣ್ಣನ್ ಜೋಡಿ ನೀ ಅಗದಿ ಭಕ್ತಿ ಭಾವದಿಂದ ನಡ್ಕೊಂಡಿದ್ದು ನಾವೆಲ್ಲರೂ ಕಣ್ಣಾರೆ ನೋಡಿವಿ. ವಿಶ್ವ ಅವ್ರ ಸತ್ತೊನ್ನ ಸಾಯಿಸೋದ್ರಾಗ ಅರ್ಥ ಇಲ್ಲ, ಮತ್ ಯಾಕಂಗ್ ಮಾತಾಡ್ತೀರಿ ನೀವು? ನೀವು ಹೇಳೋದ್ ಖರೆ ಅದ, ಅಪರಾಧ ಮಾಡಿನ್ ನಾನು. ಏನ್ ಕೆಲ್ಸ ಅದ ಅಂದೆ? ರಾನಾಡೆ ಅವ್ರನ್ನ ಭೇಟಿ ಆಗ್ಬೇಕಾಗಿತ್ತು. ಇದಾರ ಮನೆಯಾಗ? ಇಲ್ಲ, ಅವ್ರ ಮನೆಯಾಗಿಲ್ಲ, ಅಂಗಡಿಯಾಗ ಅದಾರ. ಹೌದಾ? ಹಾಗಾದ್ರೆ ಅಲ್ಲೇ ಹೋಗಿ ಭೇಟಿ ಹಾಕಿನಿ. ಅಂದ್ರ ಅವರು ಅಂಗಡಿಯಲ್ಲಿದ್ರು ನೀವು ಹೋಗಿ ಏನ? ಬರೋಬ್ರಿ ಹೇಳಿದ್ರಿ ನೀವು, ನಾನ್ ನಿಮ್ ಜೋಡಿ ನಡ್ಕೊಂಡಿರೋ ರೀತಿನೇ ಹಂಗದ ಬಿಡ್ರಿ. ಆದ್ರೆ ಖರೆ ಹೇಳ್ತೀನಿ ವಿಶ್ವ ಅವ್ರೆ, ನಾ ಈಗ ಬಹಳ ಸುಧಾರಿಸಿನಿ. ಮತ್ತೆಲ್ಲಾ ಕೆಟ್ಟ ಕೆಲ್ಸ ಬಂದ್ ಮಾಡಿನಿ, ಮತ್ತೆಲ್ಲಾ ಕೆಟ್ಟ ಮಿತ್ರರ ಜೋಡಿನೂ ಸಾಥ್ ಬಿಟ್ಟಿನಿ. ಈಗ ದೇವ್ರ ಹಾದಿಯಾಗ ನಡೆಯೋದು ಮತ್ತೆ ಅದರಾಗ ಆಯುಷ್ಯ ಕಳೆಯೋದು ಅಂತ ನಿರ್ಧಾರ ಮಾಡಿನಿ. ವಿಲಾಸ ಅಪ್ಪನ ಹತ್ರ ನಿನ್ಗೆ ಏನ್ ಕೆಲ್ಸ ಅದ ಅದನ್ನ ಹೇಳ ಇಲ್ಲ ಇನ್ನು? ನೀ ನಿಮ್ಮ ಅಪ್ಪಾರ ಹತ್ರ ಕ್ಷಮೆ ಕೇಳೋದದ. ನಾ ಮಾಡಿದ ಅಪರಾಧಕ್ಕ ಪ್ರಾಯಶ್ಚಿತ ಆಗ್ಬೇಕಲ್ಲೇನ? ನಾನ್ ಯಾರ್ಯಾರಿಗೆ ತ್ರಾಸ್ ಕೊಟ್ಟಿನಿ ಅವ್ರು ನನ್ನ ಕ್ಷಮಿಸೋವರೆಗೂ ನಂಗ ರಾತ್ರಿ ನಿದ್ರೆ ಬರಂಗಿಲ್ಲ. ವಿಶ್ವ ಅವ್ರೆ, ನಾ ನಿಮ್ಮನ್ ಕೇಳ್ಕೊತೀನ್ರಿ, ದಯಮಾಡಿ ನಾ ಬಂದಿನಂತ ಅಪ್ಪಾರಿಗೆ ತಿಳಿಸ್ರಿ. ಅವ್ರ ಕೆಲ್ಸದಾಗಿದ್ರ ಅವ್ರು ಬರೋವರೆಗೂ ಕಾಯೋದಕ್ ತಯಾರಿದ್ದೀನಿ ನಾನು. ಅದೇನ್ ಬೇಕಿಲ್ಲ, ನಾ ಹೇಳ್ತೀನಿ ಅಪ್ಪನ್ಗ. ಆದ್ರೆ ವಿಲಾಸ್, ನನ್ ಕಣ್ಣು ನಿನ್ ಮ್ಯಾಲದ. ನೀನ್ ನನ್ ಮ್ಯಾಲ್ ಏನ್ ಕಣ್ಣಿಡ್ತೀಯೋ ವಿಶ್ವ, ನನ್ ದೂರದೃಷ್ಟಿ ಏನದಿಯೋ ನಿನಗ್ ತಿಳಿಯಂಗಿಲ್ಲ. ಒಮ್ಮೆ ಅಂಗಡಿ ಒಳಗ್ ಹೋಗ್ ಬಂದ್ರೆ ಸಾಕು, ಎಲ್ಲಿ ಏನೇನದೆ ಅಂತ ತಿಳಿತದೆ. ಮುಂದಿನ ಸಲ ಬಂದ್ರ ಬರೀ ಕಳ್ತನ ಮಾಡುದಿಲ್ಲ. ಹೇ ಪರಮೇಶ್ವರ, ನಿನ್ನ ಲೀಲೆ ಬಹಳ ಅಗಾಧ ಅದ. ಶ್ರೀಹರಿ ಶ್ರೀಹರಿ. ಸರು, ಹೊರಗಡೆ ಏನ್ ನೋಡಕತ್ತಿ? ಅಯ್ಯೋ ಅತ್ತೆಯವ್ರೆ, ವಿಳಾಸ್ ಬಾಬ್ಜಿ ಬಂದವರಲ್ಲ, ಅದಕ್ಕ ಇವ್ರ ನನಗ ಲಕ್ಷ ಕೊಡು ಅಂತ ಹೇಳಾರ. ಶ್ರೀಹರಿ, ಆದ್ರ ಅವ ಯಾಕ ಬಂದಾನ ಇಲ್ಲಿ? ಮಾವನವ್ರ ಹತ್ರ ಏನಾರು ಕೆಲ್ಸ ಇರಬೇಕು ಅನ್ನಿಸ್ತದ ನನಗ. ಅತ್ತೆಯವ್ರೆ, ನಾ ಏನ್ ಹೇಳ್ತೀನಂದ್ರೆ ಅವರು ಬದಲಾಗಿರ್ಬೇಕು. ಸುಮ್ನ ಯಾಕ ಸಂಶಯ ಪಡ್ಬೇಕ ಅವ್ರ ಮೇಲೆ? ಹಾಗಂತ ಇವ್ರ ನನಗ ತಿಳ್ಸಿ ಹೇಳಾರ, ಅದಕ್ಕ ನಾನು. ಸರು, ಇಷ್ಟು ವರ್ಷದಿಂದ ನಿನ್ನ ನೋಡಕತ್ತಿ ನಾನು. ನನಗ್ ಮೊದ್ಲು ಅನ್ಸಿತ್ತು ನೀನ್ ಸರ್ವಗುಣ ಸಂಪನ್ನೆ ಅದಿ ಅಂತ. ನಿನ್ ಮೇಲ್ ವಿಶ್ವಾಸ ಇಟ್ಟು ಈ ಮನಿ ಜವಾಬ್ದಾರಿನೆಲ್ಲ ನಿನ್ ಮೇಲೆ ಹಾಕ್ದಿ. ಆದ್ರೆ ನೀನೀಗ ನಂದೇ ತಪ್ಪು ಅಂತ ಹೇಳಕತ್ತಿ. ಅತ್ತೆಯವ್ರೆ, ನೀವ್ ಹಿಂಗ್ಯಾಕ್ ಮಾತಾಡಕತ್ತೀರಿ? ಏನಾಗಿದೆ ಹೇಳ್ರಿ. ನನ್ನಿಂದ ಏನಾರು ತಪ್ಪಾಗಿದೇನು? ನಿಮ್ ಸೇವಾ ಒಳಗ ಏನಾರು ಕಮ್ಮಿ ಮಾಡಿನೇನು? ಹಂಗೇನಾದ್ರು ಆಗಿದ್ರೆ ಕೈ ಮುಗ್ದು ತಪ್ಪಾಯ್ತು ಅಂತ ಕೇಳ್ತೀನ್ರಿ, ಆದ್ರೆ ಹಿಂಗ್ ಮಾತಾಡ್ಬೇಡ್ರಿ. ಸರು, ನಿನ್ ಹತ್ರ ಒಳ್ಳೆತನ ಅನ್ನೋದು ಬಹಳ ತುಂಬೈತಿ, ಅದ ನಿನ್ ಮುಳುವಾಗ್ತೈತಿ. ಅರೆ ಸರಸ್ವತಿ, ಒಳ್ಳೆ ಮಂದಿಗೆ ಊಟಕ್ಕೆ ತಾಟ್ ನೀಡ್ಬೇಕು.
ಆದ್ರೆ ಕೆಟ್ಟ ಮಂದಿ ಕೊಡಬಾರದು. ಮನುಷ್ಯರು ಚಲೋ ಇರಬೇಕು ಖರೆ, ಆದ್ರೆ ಆ ಒಳ್ಳೆತನದಿಂದ ನಮಗ್ ತ್ರಾಸ ಆಗಬಾರ್ದು. ಯಾರು ನಮ್ಮನ್ನ ಮೂರ್ಖರನ್ನಾಗಿಸ್ತಾರೋ ಅವರಿಂದ ನಾವು ದೂರ ಇರಬೇಕು. ಇಲ್ದಿದ್ರೆ ಒಂದ್ ದಿವಸ ನಮ್ಗೆ ಅದರಿಂದ ಕೆಡಕ ಆಗ್ತದ. ಹಿಂಗ್ಯಾಕ್ ಮಾತಾಡ್ತೀರಿ ಅತ್ತೆಯವ್ರೆ? ಮತ್ತಿನ್ನೇನ್ ಹೇಳಿ, ಈಗ ನೀನೇ ನೋಡು, ಸ್ವಂತ ಅಣ್ಣನ್ ಜೀವ ತೆಗಿಲಿಕ್ಕೆ ಹೊರಟಿದ್ದಾವ. ಇಷ್ಟು ಪಾಪ ಮಾಡ್ಯಾನವ. ಅವನೀಗ ಚಲೋ ಮನುಷ್ಯನೇ ಆಗಿರ್ಬಹುದು, ಬದ್ಲಾಗಿರ್ಬಹುದು, ಆದ್ರೆ ನಾವು ನಮ್ಮ ಹುಷಾರಲ್ಲಿರೋದ್ ಬೇಡೇನು? ವಿಶ್ವನು ಅದ ಹೇಳಾನ, ಯಾಕಂದ್ರ ಅವನಿಗವನ್ ಮನೀರ್ ಚಿಂತೆ ಜಾಸ್ತಿ ಅದ. ಅದಕ್ಕ ಅವ ನಿನ್ಗ ಲಕ್ಷ ಕೊಡು ಅಂತ ಹೇಳ್ಯಾನ. ಅದಕ್ಕ ನೀ ಏನು ಬೇಕಿಲ್ಲ ಅಂತಿ? ಹಂಗೇನಿಲ್ಲ. ಆದ್ರ ಅದು ಸರಸ್ವತಿ, ಅದು ಹಂಗಲ್ಲ, ಕಾಳಜಿ ತಗೋಬೇಕಾಗ್ತದ. ಅವನ್ ಮೇಲೆ ಯಾಕಷ್ಟ ಅಂದ ವಿಶ್ವಾಸ ನಿನಗ? ನೀವ್ ಹೇಳೋದು ಖರೆ ಅದೇ ಅತ್ತೆಯವ್ರೆ, ನಾ ಅವ್ರ ಮೇಲೆ ನಿಗಾ ವಹಿಸ್ತೀನಿ. ಆದ್ರೆ ನಾ ಹೇಳೋದಿಷ್ಟೇ, ವಿಶ್ವಾಸದ ಮೇಲೆ ಜಗತ್ತು ನಡೀತದ, ಸಂಬಂಧಗಳು ಉಳಿತದ, ಮತ್ ಗಟ್ಟಿಯಾಗ್ತದ. ಮತ್ ವಿಳಾಸ್ ಭಾವಜಿ ಮೇಲೆ ವಿಶ್ವಾಸ ಇಡೋದಕ್ ಏನ್ ಅರ್ಕತ್ತದ? ಸರಿ ಹೋಯ್ತು. ರಾತ್ರಿ ಎಲ್ಲ ರಾಮಾಯಣ ಕೇಳಿ ಸೀತೆ ಯಾರು ಅಂದ್ರಂತೆ. ಸರಸ್ವತಿ, ನೀನೆಂದು ಬದಲಾಗೋದಿಲ್ಲ ಬಿಡು. ಹೋಗು, ಲಕ್ಷ ಕೊಡು, ಹೋಗು ಅವ್ರಗ ಹೋಗು. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಮಾಸ್ತರು ಏನೋ ಬರೀಲಿಕ್ ಕೊಟ್ಟಾರ. ಹೌದು, ನಮ್ ಗುರುಗಳು ಬಹಳ ಅಭ್ಯಾಸ ಕೊಟ್ಟಾರ. ಕವಿತಾ ಪಾಠ ಮಾಡ್ಬೇಕು, ಶ್ಲೋಕ ಓದ್ಬೇಕು, ಗದ್ಯ ಬರೀಬೇಕು, ಮತ್ತ ಗಣಿತನ ಮುಗಿಸ್ಬೇಕು. ನಮ್ಗೂ ಮಾಸ್ತರು ನಿಬಂಧ ಬರೆಯಕ್ ಹೇಳಾರ, ಮನಿಯಿಂದ ಬರ್ಕೊಂಬರಕು ಹೇಳಾರ. ಗಣಪತಿ ಹಬ್ಬದ ನೆನಪುಗಳು, ಏ ನಮ್ ಗುರುಗಳು ಕೂಡ ಇವತ್ತು ಅದನ್ನ ಬರೀಲಿಕ್ ಹೇಳ್ಯಾರ ನಮಗ. ಈ ನಮ್ ಗುರುಗಳಿದಾರಲ್ಲ, ಒಂದೇ ಸಮ ಎಲ್ರಿಗೂ ಒಂದೇ ಕೆಲಸ ಕೊಟ್ಟಾರ. ಏನಿದು, ಯಾವಾಗ ಮಾಡೋದ್ ಅಭ್ಯಾಸ? ನಾನ್ ಗುರುಗಳಿಗೆ ಹೇಳ್ದ ಒಂದೇ ದಿನದಾಗ ಇವೆಲ್ಲ ಆಗೋದಿಲ್ಲ ಅಂತ. ಮತ್ತೇನ ದಾಮ್ಲೆ ಮೇಸ್ತ್ರಿ ಹೇಳಿದ್ರ? ಅರೇ ದೇವವ್ರತ, ಒಂದೇ ದಿನದಾಗ ಮಾಡ್ಬೇಕಂತ ಅಪೇಕ್ಷೆ ಇಲ್ಲ, ಇನ್ನ ಎರಡು ದಿನ ಅದ, ಶನಿವಾರ ಮತ್ತ ರವಿವಾರ ರಜಾ ಇರೋ ದಿವಸ ಕೈಗ ಪುಸ್ತಕ ತಗೊಂಡ ಕೆಲಸ ಮಾಡಿದ್ರ ಏನಾಗೋದಿಲ್ಲ ನಿಮಗ, ಹಿಂಗ್ ಹೇಳಿದ್ರ ಅವ್ರು. ಹೌದಾ? ಅರೆ ಏನ್ ಹೌದು, ನಾಳೆ ನಾವು ದೇವ್ರಗುಡಿ ಹೋಗೋದದಲ್ಲ, ಅದನ್ ರದ್ದು ಮಾಡಕ್ಕಾಗ್ತದ? ನೀ ಗುಡಿಗೆ ಹೋಗ್ ತಯಾರಾಗಿದ್ದಿ? ಹೌದು, ಅವ ಗುಡಿಗೆ ಹೋಗಕ್ಕ ತಯಾರಾಗಿದ್ದ. ಅವನ್ ತಲಿ ಕೆಡಿಸ್ಬೇಡ ನೀನು, ಮತ್ತ ನಿಮ್ಮಿಬ್ರಿಗೂ ಜಗಳ ಶುರುವಾಗ್ತದ. ಆತಾತ್, ಜಗಳ ಆಡುದಿಲ್ಲ. ಈಗ ಈ ಅಭ್ಯಾಸದ ಏನ್ ಮಾಡುದು? ಅಭ್ಯಾಸ ಮಾಡ್ಲಿಲ್ಲ ಅಂದ್ರ ಮಾಸ್ಟ್ರು ಶಿಕ್ಷೆ ಕೊಡ್ತಾರ. ಮತ್ತೆ ರವಿವಾರ ಬಾಳ ಕೆಲ್ಸ ಇರ್ತದ. ನಾ ಕಟ್ಕೆ ತರ್ಬೇಕು, ನಾ ಸಗ್ನಿ ಸಾರ್ಸ್ಬೇಕು, ನಾ ಅವಂಗ ಸಹಾಯ ಮಾಡ್ಬೇಕು. ಹೌದು, ನನ್ಗೂ ರವಿವಾರ ಬಾಳ ಕೆಲ್ಸ ಇರ್ತದ. ಅರ್ಬಿ ಒಗೆಯೋದು, ಸಾರ್ಸೋದು, ರಂಗೋಲಿ ಹಾಕೋದು, ಜೋಳ ಹಾಸನ್ ಮಾಡೋದು. ಹೇ, ನನ್ಗೂ ರವಿವಾರ ಏನು ಕೆಲ್ಸ ಇರಂಗಿಲ್ಲ, ಅಂಗಡಿನೂ ಬಂದಿರ್ತದ, ಅದಕ್ಕ ನನ್ಗಲ್ಲಿ ಕೆಲ್ಸ ಮಾಡಕ್ ಯಾರು ಕರೆಯೋದಿಲ್ಲ. ನೀವಿಬ್ರು ಎಷ್ಟು ಕೆಲ್ಸ ಮಾಡ್ತೀರಲ್ಲ. ಹೌದು, ಆದ್ರೆ ಮಾಡ್ಲೇಬೇಕಲ್ಲ. ನಾ ಸ್ವಲ್ಪ ಮದತ್ ಮಾಡ್ಲಿ ಕೆಲ್ಸದಾಗ? ಅರೆ ಕೆಲ್ಸದಾಗಲ್ಲೋ, ನಾನ್ ನಿಮ್ ಮನಿ ಪಾಠನಾದ್ರೂ ಪೂರ್ಣ ಮಾಡ್ಬೋದಲ್ಲ. ನಾವಿವತ್ತು ಮೂರು ಜನ, ಎಷ್ಟಾಗತ್ತೋ ಅಷ್ಟು ಮನಿ ಪಾಠ ಪೂರ್ಣ ಮಾಡೋಣ. ಸ್ವಲ್ಪ ಉಳಿದ್ರ ನಾನ್ ಮಾಡ್ತೀನಲ್ಲ ನಿಮ್ ಮನಿ ಪಾಠ ಪೂರ್ಣವಾಗಿ. ಅಂದ್ರೆ ನಾವು ನಾಳೆ ತಿರ್ಲಿಕ್ ಹೋಗೋಣ, ಮಜಾ ಮಾಡೋಣ, ಸರಿನಾ? ದೇವು, ನೀ ಎಷ್ಟು ಚಲೋ ಐತಿ. ಹೌದು, ಆದ್ರ ಒಮ್ಮೊಮ್ಮೆ ಉಚ್ಚನಂಗ ಆಡ್ತಾನ. ಹೇ ಸುಮ್ನಿರ. ಅರೆ ಒಂದು ಪ್ರಶ್ನೆ ಬಗೆಹರಿತು, ಆದ್ರ ಇನ್ನೊಂದ್ ಅದಲ್ಲ. ಈ ನಿಬಂಧದೊಳಗ ಏನ್ ಬರಿಬೇಕ? ಗಣಪತಿ ಹಬ್ಬದ ನೆನಪುಗಳ
ಅಂದ್ರ ಏನ್ ಬರೆಯದ? ಈ ಗಣಪನ ಬಗೆಹರಿಸ್ಬೇಕು ಈ ಪ್ರಶ್ನೆನ. ನಮಸ್ಕಾರ. ಇಲ್ಲ ಬೇಡ, ನಿಮ್ ಮುಂದೆ ಕೂರೋ ಯೋಗ್ಯ ಇಲ್ಲ ನನ್ಗ. ಇರ್ಲಿ ಇರ್ಲಿ, ಕೂಡಕ್ ಹೇಳಿದ್ನಲ್ಲ ಕೂಡ್ರು. ಇಲ್ಲ ಬೇಡ, ನಾನ್ ನಿಂತ ಇರ್ತೀನಿ. ಹೇಳು, ಏನ್ ಕೆಲಸ ಇತ್ತು ನನ್ನ ಕಡೆ? ಇಲ್ಲ, ಕೆಲಸ ಏನಿಲ್ಲ, ನಿಮ್ ಹತ್ರ ಕ್ಷಮೆ ಕೇಳಕ್ ಬಂದೀನಿ. ಬಹಳ ಪಾಪ ಮಾಡಿನ್ ನಾನು, ಬಹಳ ಕೆಟ್ಟ ಪರಿಸ್ಥಿತಿ ಆಗದೀನಿ ನಾನು. ನನಗ ಅದು ನರ್ಕ ಆಗಿತ್ತು. ಗಣಪತಿ ಹಬ್ಬದ ದಿವಸ ತಂದೆ ಸಮಾನದ ಅಣ್ಣನ ಮೇಲೆ ಚಾಕು ಹಾಕ್ಲಿಕ್ಕೆ ನೋಡಿದೆ ನಾನು. ಅದು ನಿಮ್ಮನೆ ಒಳಗ ನಿಮ್ ಮುಂದ ಆಗಿ ಹೋಗಿದ್ರ ಬಗ್ಗೆ ಮತ್ತ್ಯಾಕೆ ಮಾತಾಡ್ತಿ? ಯಾಕಂದ್ರ ಈಗ ನನಗ ಪಶ್ಚಾತ್ತಾಪ ಆಗ್ಲಿಕ್ಕತ್ತದ. ನಾನ್ ನಿಮ್ ಮನ್ಸಿಗೆ ಬಾಳ ನೋವು ಕೊಟ್ಟೀನಿ. ನನ್ನ ಕ್ಷಮಿಸ್ಬಿಡ್ರಿ ನನಗ. ಅರೆ, ಏನ್ ಮಾಡಕತ್ತಿ? ಇಲ್ಲ ಇಲ್ಲ, ನನಗ್ ಕ್ಷಮ ಮಾಡ್ರಿ. ನಾನ್ ಯಾರ್ಯಾರಿಗೆ ತ್ರಾಸ ಕೊಟ್ಟೀನಿ ಅವ್ರು ನನಗ ಕ್ಷಮಿಸೋವರೆಗೂ ನನ್ ಮನ್ಸಿಗೆ ಶಾಂತಿ ಅನ್ನೋದ ಇಲ್ಲ. ನನಗ್ ಕ್ಷಮ ಮಾಡ್ರಿ. ಆತು, ಕ್ಷಮ ಮಾಡೀನಿ. ಎದ್ದೇಳು ಎದ್ದೇಳು. ಈಗ ಜೀವದೊಳಗ ಜೀವ ಬಂತು ನನಗ. ಅಪ್ಪಾರ, ಕರೆ ಹೇಳ್ತೀನಿ ನಾನು. ಈಗ ನಾನ್ ಬರೀ ದೇವ್ರ ಧ್ಯಾನ ಮಾಡ್ತೀನಿ ನೋಡ್ರಿ. ಸನ್ಮಾರ್ಗ ಯಾವತ್ತೂ ಬಿಡೋದಿಲ್ಲ. ನಿಮ್ ಆಶೀರ್ವಾದ ನನ್ ಮ್ಯಾಲ್ ಸದಾ ಇರ್ಲಿ. ಇಲ್ಲ ನೋಡು, ನೀನ್ ಬಂದಿ, ನಿನಗ್ ಪಶ್ಚಾತ್ತಾಪ ಆಗಿದಲ್ಲ, ಅಷ್ಟು ಸಾಕು ನನಗೆ. ಹಾ, ಮತ್ತೆ ಚಾ ಏನಾರು ಕುಡಿತೀಯನು? ಬೇಡ ನನಗ, ಸಾಕು. ಯಾರಿದ್ದೀರ ಒಳಗ? ಇವ್ರಿಗೆ ಚಹಾ ತಗೊಂಬರ್ರಿ. ಅಯ್ಯೋ ಬೇಡ, ಇರ್ಲಿ ಬಿಡ್ರಿ. ಇಷ್ಟ್ಯಾಕ್ ಚಿಂತೆ ಮಾಡ್ತಿ ಮನಿ ಪಾಟದ್ದು? ಹಾದಾಗ ನೀನ್ ನನ್ ಜೊತೆ ಮಾತಾಡ್ಸೇ ಇಲ್ಲ, ಗೊತ್ತಾ? ಸಿಂಧು, ದೇವರಾತ್, ಬರ್ರಿ ಬರ್ರಿ. ಅರೆ ಸಿಂಧು, ಗಾಬರಿ ಆಗ್ಬೇಡ. ನಾ ಏನೂ ಕೆಟ್ಟ ಕೆಲಸ ಮಾಡಕ ಬಂದಿಲ್ಲ ಇಲ್ಲಿ. ಅಪ್ಪಾರ, ನೀವೊಮ್ಮೆ ಹೇಳ್ರಲ್ಲ, ಹೆದರ್ಕೊಂಡಾಳಾಕಿ. ಸಿಂಧು, ಕೇಳ ಮಗಳ, ಬಾ ನನ್ ಕಡೆ ಬಾ ತಾಯಿ, ಬಾ ಮಗಳ ಬಾ, ಗಾಬರಿ ಆಗ್ಬೇಡ ಬಾ. ಸಿಂಧು ಮಗಳ, ಗಾಬರಿ ಆಗ್ಬೇಡ ನೋಡು. ಅವ್ರಿಗೆ ಅವ್ರ ತಪ್ಪಿನ ಅರಿವಾಗೈತಿ, ಅದಕ್ಕ ಕ್ಷಮ ಕೇಳಕ್ ಬಂದಾರ ಅವರು. ಹೆದರ್ಬೇಡ, ಅವ್ರು ನಿನಗೇನು ಮಾಡೋದಿಲ್ಲ. ಸಿಂಧು, ನೀ ನನಗ ಒಳ್ಳೆ ಪಾಠ ಕಲ್ಸ್ದಿ, ಬಾಳ್ ಚಲೋ ಕೆಲಸ ಮಾಡಿದೀನಿ. ನಿನ್ನಿಂದ ನನಗ ನನ್ ತಪ್ಪಿನ ಅರ್ವಾತು. ಇನ್ಮೇಲ ಜೀವನ ಪೂರ್ತಿ ಆಭಾರಿ ಆಗಿರ್ತೀನಿ ನಿನಗ. ಸಿಂಧು, ದೇವ್ರತ್ ನಡ್ರಿ, ಒಳಗ ನಡ್ರಿ, ನಡ್ರಿ, ನಡಿ ಮಗಳ. ಹಿಂಗ್ ನೋಡ್ತಿದ್ರಲ್ಲ ವಿಲಾಸ್ ಕಾಕ ನಮ್ ಕಡಿ, ಮತ್ತೆ ಹೇಳ್ತಾರ ಹೆದರ್ಬೇಡ್ರಿ ಅಂತ. ಅವ್ರ ಮಾರಿ ನೋಡಿದ್ರ ಹೆದರ್ಕ ಆಗ್ತದ, ನಾವ್ ಹೆದರ್ದೆ ಇನ್ನೇನ್ ಆಗ್ತದ ಹೇಳು. ಆದ್ರ ಅಪ್ಪ ಅಜ್ಜರು. ಸರಿ, ನೀ ಹಿಂಗ್ ಅಂತೀಯ ಅಂದ್ರೆ ಇರ್ಬೋದು. ಈಗ ನಾವ್ ಮೊದ್ಲು ಕೈಕಾಲ್ ತೊಳ್ಕೊಳೋಣ, ಆಮೇಲೆ ಅಭ್ಯಾಸ ಮಾಡೋಣ. ನನ್ ಕೈಕಾಲ್ ತೊಳೆದ ಅಭ್ಯಾಸ ಕೂತ್ರ ಆಗ ನೀನ್ ಹೊಟ್ಟಿಗೆ ಯಾರ್ ತಂದ್ ಕೊಡ್ತಾರ? ಅದು ಬರ್ತದ ಬಿಡು, ಅದೇನ್ ದೊಡ್ಡ ವಿಷಯ ಅಲ್ಲ ಬಿಡು. ನಾವ್ ಅಭ್ಯಾಸ ಮಾಡ್ಕೊಂತ ಕುಂತ್ರೆ ಸರುಕಾಕು ನಮ್ಗೇನಾರು ತರ್ತಾರ ಚಲೋದು. ಶಾನೆ ಅದೀ ನೀನು. ಆದ್ರೆ ಈ ನಿಬಂಧದ ಏನ್ ಮಾಡೋದೀಗ? ನನಗಿನ್ನ ಏನು ತಿಳಿಯವಲ್ದು ನೋಡು. ನಮ್ಮ ಗಣಪತಿ ಹಬ್ಬದಾಗಿನ ಒಂದು ನೆನಪು, ನಾನ್ ಏನೇನ್ ತಿನ್ನೋ ಅದೇ ನೆನಪು ಬರ್ತದ ನನಗ. ಅದನ್ ಹೆಂಗ್ ಬರೆಯದ? ಬೇರೆ ಏನಾರು ಬರದ್ರಾತು. ಆರ್ತಿದು, ಪೂಜೆದು, ರಂಗೋಲಿ ಬಿಡಿಸಿದ್ದು, ಮನಿಗ್ ಬಂದ್ ನೆಂಟ್ರದ್ದು. ಅರೆ ಹಾ, ಒಂದು ದೊಡ್ಡ ನೆನ್ಪು ಹೊರಗ್ ಕುಂತದ. ಯಾರು? ಅಪ್ಪ ಅಜ್ಜರ. ಅರೆ, ಅವತ್ತು ಅಪ್ಪ ಅಜ್ಜರು ಏನೇನ್ ಅಂದ್ರು ಅದ್ನೆಲ್ಲ ನಿಬಂಧದಾಗ ಬರೆಯಕ್ ಆಗ್ತದೇನ? ಅದಕ್ಕ ನೋಡ್ ಅರೆ ಹುಚ್ಚ ಅನ್ನೋದು.
ನಾನ್ ಅವ್ರ ಬಗ್ಗೆ ಹೇಳಿಕತ್ತಿಲ್ಲ, ವಿಲಾಸ್ ಕಾಕ ಅವ್ರ ಬಗ್ಗೆ ಹೇಳಿಕತ್ತೀನಿ. ನಾನ್ ಲಟ್ಟುನ್ಗಿಯಿಂದ ಒಗುದೆ, ಆಮೇಲೆ ಇಡೀ ರಾಮಾಯಣ ಶುರುವಾತ್ ನೋಡು. ಇಷ್ಟ ಸಾಕಲ್ಲ ನಮ್ ಗಣಪತಿ ಹಬ್ಬದ ದಿನ ಆದ ನೆನಪುಗಳು. ಇದು ಮಸ್ತದ. ನೀ ನೆನಪುಗಳನ್ನ ಬರಿ, ಯಾಕಂದ್ರೆ ನೀನ್ ನೋಡಿ ಅಲ್ಲ, ನಾ ಬೇರೆ ಏನಾರ ಬರೀತೀನಿ. ಅರೆ ಬೇಡ, ನೀ ಬರಿ. ಖರೆ ನೀನೇ ಪರಾಕ್ರಮ ಮಾಡಿಯಲ್ಲ, ಹೊರಗ್ದಾಗ ನಿಂದೆ ಕೌತಕ ಆಗ್ಬೇಕು. ಒಂದ್ಸಲ ಹೇಳಿನಲ್ಲ ನೀನ್ ಬರೀ. ಆದ್ರೆ ನಾ ಹೇಳಿದೀನಲ್ಲ ನೀ ಬರೀ ಅಂತ. ನೀ ನನ್ ಮಾತೇ ಕೇಳುದಿಲ್ಲ ಅಲ್ಲ. ನನ್ ಮಾತ್ ನೀ ಕೇಳದೇ ಇಲ್ಲ, ಅದಕ್ಕೆ ನಾನು. ಸಾಕು, ನೀ ಹಿಂಗ ಅದಿ, ನಾ ಮಾತಾಡೋದಿಲ್ಲ ನಿನ್ ಜೋಡಿ. ಹೋಗು ಕಟ್ಟಿ, ಹೋಗ ಹೋಗ ಕಟ್ಟಿ ಅಂದ್ರೆ ಕಟ್ಟಿ, ನಾ ನಿನ್ ಜೋಡಿ ಮಾತಾಡೋದಿಲ್ಲ. ಏನ್ ಅನ್ಕೊಂಡಾನ ಅವನು, ಬೇಕಂತಲೇ ಸಿಟ್ ಮಾಡ್ಕೋತಾನ. ನಾ ಎಷ್ಟು ಚಲೋ ವಿಷಯ ಹೇಳಿನಿ ಆದ್ರೂ ಬೇಡ ಅಂತಾನ. ಡುಮ್ಮ ಹೊಟ್ಟೆ ಬಾಕ, ಹೋಗ್ಲಿ ಬಿಡ್, ನಾ ಅವನ್ ಜೋಡಿ ಮಾತಾಡೋದಿಲ್ಲ. ನಾ ಬರೀತೆ, ನನಗೇನ್ ಸರಿ ಅನ್ಸ್ತದ. ಆದ್ರೆ ಏನ್ ಬರೀಲಿ, ಹ ನೆನಪುಗಳನ್ನ ಬರೀತೀನಿ. ಗಣಪತಿ ಹಬ್ಬದೊಳಗಿನ ನನ್ನ ನೆನಪುಗಳು. ಅರೆ ವಾಸಿಂದು, ಯಾವ ನೆನಪು ಬರೀತೀ? ನನಗ ಲಟ್ಟಣಿಗೆಯಿಂದ ಹೊಡೆದಿಯಲ್ಲ ಅದ, ನನಗ್ ಜೈಲಿಗೆ ಕಳಿಸ್ತೀಯಲ್ಲ ಅದನ್ ಬರೀತೇನಾ? ಏ ಇಚ್ಚಿ ಉಚ್ಚಿ ಗುಬ್ಬಕ್ಕ, ನೋಡ್ ಬಾಳ ಆತ್ ನಿಂದು. ನಿನ್ನಿಂದ ನನ್ ಪೊಲೀಸ್ನವ್ರು ಇಟ್ಕೊಂಡೋದ್ರು, ನಿನ್ನಿಂದ ನನ್ ಎಲ್ಲಾ ಗೆಳೆಯರು ನನ್ನ ಬಿಟ್ಟು ಹೋದ್ರು, ನಿನ್ನಿಂದ ನನ್ ಜೀವನ ಸರ್ವನಾಶ ಆತ. ಒಂದು ದಿನ ನಿನ್ ಚೀವ್ ಚೀವ್ ಬಂದ್ ಮಾಡಿಲ್ಲ ಅಂದ್ರ ನನ್ನ ಹೆಸರು ವಿಲಾಸೆ ಅಲ್ಲ. ಈಗ ನಾನ್ ಹೋಗ್ತೀನಿ, ನನ್ ಮಾತ್ ಕೇಳೋ. ಇಲ್ಲೋಡ, ನಾ ಹೇಳಿದ್ ನಿನ್ ಯಾರಿಗಾದ್ರೂ ಹೇಳ್ದಂದ್ರ ನಿನ್ನಪ್ಪನ್ನ ಹೊತ್ಕೊಂಡೋಗಿ ಮದ್ದೆಲ್ಲಾರ ಪತ್ಲು ಕೋಣೆಯಾಗ ಕಟ್ಟಾಕ್ತೀನಿ. ಅಳ್ಬೇಕಾಗ್ತದ ಏನ ಹೇಳ್ತೇನ? ಹೇಳ್ತೀಯಾ? ಏನ್ ಹೇಳು ಅಂದಿಕತ್ತೀರಿ? ಅದು ಪಾಟಿ ಒಳಗ್ ಏನ್ ಬರೀತಿದ್ದಿ ಅಂತ ಕೇಳ್ತಿದ್ದೆ ನಾ ಈಕೆ ಹತ್ರ. ನಿಮಗೊಂದ್ ಹೇಳ್ತೀನಿ ವೈನಿ, ಈಕೆ ಬರ್ದಿದ್ ನಿಬಂಧದೊಳಗ ತಾಗದ ಮಾಸ್ತ್ರಿಗ ಹಿಂಗ ತಪ್ಪ ತಪ್ಪ ಬರ್ಕೊಟ್ರ ಅವ್ರ ಬೈತಾರ ತುಂಬಾ. ನಾನು ಹಿಂಗ ಅಭ್ಯಾಸದೊಳಗ ಲಕ್ಷ ಕೊಟ್ಟಿಲ್ಲ, ಅದಕ್ಕ ಇಂಥ ಪರಿಸ್ಥಿತಿ ಬಂದದ ನನ್ಗ. ಅದಕ್ಕ ಈಕೆ ಹೇಳ್ತಿದ್ದೆ ನೀ ಹಂಗ್ ಮಾಡ್ಬೇಡ ಅಂತ. ಮನ್ಸಿಟ್ಟು ಅಭ್ಯಾಸ ಮಾಡೋ, ಬಾಳ್ ಓದು. ಏನ್ ಸಣಸುಸಿ ಬರೋಬ್ಬರಿ ಅದೆಲ್ಲ. ಅರೇ ಸಿಂಧವ್ವ, ನಿಮ್ ಮತ್ತೆಯಾಗಿ ಹೇಳು, ಇಲ್ಲ ಅಂದ್ರೆ ಅವ್ರು ನನ್ ಮೇಲೆ ಸಿಟ್ಟಾಗ್ತಾರ. ಇದಾ ಹೇಳದ್ನಲ್ಲ ನಿನ್ಗ, ಹಿಂಗ ಹೇಳಿಕತ್ತಿದ್ರು. ಚಲೋ ಚಲೋ, ನೀ ಬಂದ ಬರೀ, ಆ ಗಣಪತಿ ಮ್ಯಾಲ್ ಬರಿ, ಅಪ್ಪನ್ ಮ್ಯಾಲ್ ಬರಿ. ಅಪ್ಪನ್ ಮ್ಯಾಲ್ ಬಾಳ ಪ್ರೀತಿ ಇದೆ ಈಕಿಗೆ, ಹೌದಲ್ಲ ಸಿಂಧು? ಅಪ್ಪನಿಗೆ ಸ್ವಲ್ಪ ತ್ರಾಸಾದ್ರೂ ಈಕಿ ಸಹಿಸೋದಿಲ್ಲ, ಜೀವ ಈಕಿಗೆ ಅಪ್ಪ ಅಂದ್ರ, ಹೌದಲ್ಲ ಸಿಂಧು? ಆತ್ ಬರ್ತೀನಿ ನಾನು. ಅಪ್ಪ ಅವ್ರಿಗೆ ಭೇಟಿ ಆದೆ, ಅವ್ರ ಕಾಲಿಗೆ ಬಿದ್ದು ಕ್ಷಮ ಕೇಳಿನಿ, ಬಹಳ ಸಮಾಧಾನ ಆತು. ಯಾವ ಕೆಲ್ಸಕ್ ಬಂದಿದ್ನಿ ಅದಾತು, ಈಗ ಹೊಂಡ್ತೀನಿ ಬರ್ತೀನಿ ಸಿಂಧು. ಪರಮೇಶ್ವರನ್ ಲೀಲೆ ಬಹಳ ಅಗಾಧ ಅದ ಸಿಂಧು. ಏನಂತಿದ್ರು ಅವ್ರು ನಿನ್ ಜೋಡಿ? ಗಾಬರಿ ಆದಂಗಿದೆ ನೀನು. ನೋಡು ಈಗ ಅವ್ರು ಹೋಗ್ಯಾರಲ್ಲ, ನೀ ಹೆದರು ಬೇಡ, ಹೇಳ್ ನನ್ಗ. ಏನ್ ಹೇಳ್ತಿದ್ರು? ಅದು ಅತ್ಯ
ಅವ್ರ ಅಂತಿದ್ರು. ನಾ ಹೇಳಿದ್ ನಿನ್ ಯಾರಿಗಾದ್ರ ಹೇಳ್ದಂದ್ರ ನಿನ್ನಪ್ಪನ್ನ ಹೊತ್ಕೊಂಡೋಗಿ ಮತ್ತೆಲ್ಲಾರ ಕತ್ಲು ಕೋಣೆಯಾಗ ಕಟ್ಟಾಕ್ತೀನಿ, ಅಳ್ಬೇಕಾಗ್ತದ. ಏನ ಸಿಂಧು ಏನಂತಿದ್ರು ಹೇಳ ಅತ್ಯ? ಅದು ಅವ್ರು ಹಿಂಗ ಅಂತಿದ್ರು, ಚಲೋ ನೀ ಬಂದದ ಅಂತ. ನಾ ಸುಮ್ನ ಹೆದರಿದ್ನಿ.